ಇಲ್ಲಿ ನಮ್ಮ ಸ್ನೇಹಿತರು ಕೂಡ ಆಲೆಮನೆ ಹಬ್ಬಕ್ಕೆ ಬಂದಿದ್ದಾರೆ, ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹಾಯ್ ಬ್ರೋ. ಹಾಯ್ ಹಾಯ್. ಈ ಆಲೆಮನೆ ಹಬ್ಬದ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಇದು ಆಲೆಮನೆ ಈಗೊಂದು 8-10 ವರ್ಷಗಳ ಹಿಂದೆ ನಮ್ಮ ಪ್ರತಿ ಹಳ್ಳಿ ಹಳ್ಳಿಲೂ ಆದಂಗೆ ಸುಮಾರು ಆಲೆಮನೆ ಆಗ್ತಾ ಇರ್ತಿತ್ತು. ಅದರಲ್ಲೂ ನಮ್ಮ ಶಿರಸಿ ಸಿದ್ದಾಪುರ ಯಲ್ಲಾಪುರ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಈ ಒಂದು ಆಲೆಮನೆ ಹಬ್ಬ ಅಂತ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ತರುಣರು ಅಂದರೆ ವಯಸ್ಸಾಗದೇ ಇರುವಂಥ ಮಕ್ಕಳೆಲ್ಲ ಸುಮಾರೆಲ್ಲ ಈ ಬೆಂಗಳೂರು ಮೈಸೂರಂತ ಹೊರಗಡೆ ಹೋಗಿದ್ದರಿಂದ ಈ ಸಂಪ್ರದಾಯ ತುಂಬ ಕಾಣೆ ಆಗ್ತಾ ಬಂದಿದೆ. ಆದ್ದರಿಂದ ಈ ಆಲೆಮನೆಯನ್ನು ಒಂದು ಹೊಸ ಪ್ರಯತ್ನವನ್ನು ಇಂದು ನಮ್ಮ ಸಿದ್ದಾಪುರ ತಾಲೂಕಿನ ಹಳ್ಳಿಮಕ್ಕಿಯಲ್ಲಿ ಮಾಡಿದ್ದಾರೆ. ಇದು ಒಂದು ಹೊಸ ಒಂದು ಅನುಭವವನ್ನು ನಮಗೆಲ್ಲ ಸಿಕ್ಕಿದೆ ಮತ್ತು ಇದೊಂದು ಅತ್ಯುತ್ತಮ ಪದ್ಧತಿಯಾಗಿದ್ದು ಇದು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮೆಲ್ಲರ ಆಶಯ. ನಾವೆಲ್ಲರೂ ಆದಷ್ಟು ಕೈ ಜೋಡಿಸ್ಕೊಂಡು ಹೋಗಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಈಗ ನಮ್ಮ ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ತ್ರಿವೇಣಿ ಅಶೋಕ್ ನಾಯ್ಕರ್ ಅವರಿದ್ದಾರೆ. ಅವ್ರ ಹತ್ರ ಕೇಳೋಣ ಇವತ್ತಿನ ಈ ಆಲೆಮನೆ ಹಬ್ಬದ ಬಗ್ಗೆ. ಮೇಡಮ್, ಏನು ಅನಿಸ್ತಾ ಇದೆ ಇವತ್ತಿನ ಆಲೆಮನೆ ಹಬ್ಬದ ಬಗ್ಗೆ? ಇವತ್ತಿನ ಆಲೆಮನೆ ಹಬ್ಬದ ಬಗ್ಗೆ ಎಲ್ಲರೂ ವಾಟ್ಸಪ್ಪಲ್ಲಿ ಕರೆದಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತು ಕಮಲಾಕರ್ ನಾಯ್ಕರು ಮತ್ತು ದಿನೇಶ್ ನಾಯ್ಕರು ಈಗ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಎಲ್ರಿಗೂ ಖುಷಿಯಾಗಿದೆ. ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ಜನ ಸೇರ್ತಾರಂತೆ. ಇಂಥ ಹಬ್ಬಗಳನ್ನು ನಾನು ನೋಡಲೇಬೇಕಿತ್ತು. ತುಂಬ ಖುಷಿಯಾಗ್ತಾ ಇದೆ. ಎಲ್ಲ ಜನರು ಸಹಕಾರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಊರವರೆಲ್ಲ ತುಂಬ ಪ್ರೀತಿಯಿಂದ ಎಲ್ಲರನ್ನೂ ನೋಡ್ಕೊಂಡು ಬರಮಾಡ್ಕೊಳ್ತಾ ಇದ್ದಾರೆ. ಅದು ತುಂಬ ಖುಷಿ ವಿಚಾರ. ಇಂಥ ಅರಮನೆ ಹಬ್ಬಗಳು ಎಲ್ಲ ಊರಲ್ಲೂ ಇಂಥ ನಡೀಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಈ ಥರ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿಬಿಟ್ಟು ಊರವರೆಲ್ಲ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಎಲ್ಲರೂ ಚೆನ್ನಾಗಿ ಕಬ್ಬಿನಲ್ಲಿ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ, ತುಂಬ ಸಿಹಿಯಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ಅವ್ರ ಜೀವನ ಎಲ್ಲ ಅವ್ರ ಕುಟುಂಬ ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಹಾರೈಸ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ನಮ್ಮ ಜೊತೆಗೆ ಗಣಪತಿ ಭಟ್ ಜಾತಕ ಅವರು ಇದ್ದಾರೆ. ಏನು ಅನ್ನಿಸ್ತಾ ಇದೆ ಈ ಆಲೆಮನೆ ಹಬ್ಬದ ಬಗ್ಗೆ? ತುಂಬ ಸಂತೋಷ. ಇದೊಂದು ಒಳ್ಳೆ ಕಾನ್ಸೆಪ್ಟು. ಜೀವನದಲ್ಲಿ ಬಹಳ ವರ್ಷ ನೆನಪಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದಂಥ ಪ್ರಾಯೋಜಕರು ಅಥವಾ ಒಂದು ಮನೆಯವರು ಅಥವಾ ಸಂಗಡಿಗರು ಅವರೆಲ್ಲ ಭಾಳ ಶ್ರಮ ಮತ್ತು ಎಫೆಕ್ಟ್ ಏನು ಹಾಕಿದ್ದಾರೆ, ಅದು ಎಫರ್ಟ್ ಹಾಕಿದ್ದಾರೆ, ಅದು ಭಾಳ ಯುವಕರ ಸಾಧನೆ, ಭಾಳ ಸಂತೋಷ. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಜೊತೆಗೆ ಕ್ಯಾದಗಿ ಪಂಚಾಯತ್ ಅಧ್ಯಕ್ಷರಾದಂಥ ರಾಮಕೃಷ್ಣ ನಾಯ್ಕ ಅವರಿದ್ದಾರೆ. ಈಗ ನಿಮ್ಮೂರಲ್ಲಿ ಆಲೆಮನೆ ಹಬ್ಬ ನಡೀತಾ ಇದೆ, ಏನು ಅನಿಸ್ತಾ ಇದೆ? ಈಗ ತುಂಬ ಖುಷಿಯಾಗಿದೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯುವಕರು ಒಳ್ಳೆ ಸಂಘಟನೆ ಜೊತೆಯಲ್ಲಿ ಈ ಒಂದು ಬೆಲ್ಲ ಮಾಡೋದಕ್ಕೆ ಕೊಬ್ಬನ್ನು ಬೆಳೆಯೋದು ಅನ್ನೋದ ಪೂರ್ವದಲ್ಲಿ ಆಲೆಮನೆ ಹಬ್ಬ ಅಂತ ಮಾಡಬೇಕು ಅಂತಕ್ಕಂಥ ಒಂದು ಈ ಒಂದು ಏನು ಈ ಆಲೆಮನೆ ಮಾಡ್ತಕ್ಕಂಥದ್ದು ಅದು ಈಗ ಇಂದು ಒಂದು ವಾರದಿಂದ ತಯಾರು ಮಾಡ್ತಕ್ಕಂಥದ್ದಲ್ಲ. ಹಿಂದಿನ ವರ್ಷ ಕಬ್ಬನ ಬೀಜವನ್ನಿಟ್ಟು ಆಲೆಮನೆ ಹಬ್ಬವನ್ನು ಮಾಡಬೇಕು ಅಂತೇಳಿ ಬೆಳೆಸಿ ಈ ಕಾಲದಲ್ಲಿ ತರಕಾರಿ ಮಾಡೋದು ತುಂಬ ಕಷ್ಟ ಆಗಿದೆ. ಅದರಲ್ಲಿ ಜನರಿಗಾಗಿ ಈ ಹಬ್ಬವನ್ನು ಏರ್ಪಾಡು ಮಾಡಬೇಕು ಅಂತಕ್ಕಂಥ ಕಬ್ಬನ್ನು ಬೆಳೆಸಿ ಇವತ್ತಿನ ದಿವಸ ಅಕ್ಕಪಕ್ಕದವರ ಮತ್ತು ಜನಪ್ರತಿನಿಧಿಗಳ ಈ ಭಾಗದ ಎಲ್ಲ ರೈತ ಬಾಂಧವರನ್ನು ಕರೆದು ಆಲೆಮನೆ ಹಬ್ಬ ಅಂತ ಮಾಡ್ತಕ್ಕಂಥದ್ದು ಭಾಳ ಭಾಳ ಖುಷಿಯಾಗಿದೆ ನಮಗೆ. ಇದೇ ರೀತಿ ಹೆಚ್ಚಿನ ಸಂಘಟನೆ ಊರಲ್ಲಿ ಒಂದೊಂದು ಊರಿನಲ್ಲಿ ಕೊಬ್ಬನ್ನು ಬೆಲ್ಲ ಬೆಳೆಯೋದ್ರ ಜೊತೆಗೆ ಆಲೆಮನೆ ಹಬ್ಬವನ್ನು ಮಾಡಿದರೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ನನಗೊಂದು ಭಾವ. ಓಕೆ, ನಿಮ್ಮ ಜೊತೆಗೆ ಬಿ ಆರ್ ನಾಯ್ಕರು ಇದ್ದಾರೆ. ಸರ್, ಏನು ಅನಿಸ್ತಾ ಇದೆ ಇವತ್ತಿನ ಈ ಆಲೆಮನೆ ಹಬ್ಬದ ಬಗ್ಗೆ? ಒಳ್ಳೆಯ ಸಂಪ್ರದಾಯ. ಹಿಂದೆಲ್ಲ ನಾವು ಕಮರ್ಸ್ ನಾವು ಚಿಕ್ಕವರಿದ್ದಾಗ ಆಲೆಮನೆ ಎಲ್ಲಿಯಾದರೂ ಕರೀತಿದ್ರು, ಹೋಗಿ ನಾವು ಕನ್ನಡ ಶಾಲೆಗೆ ಹೋಗುವಾಗ ರಸ್ತೆ ಉದ್ದಕ್ಕೂ ಆಲೆಮನೆಯಲ್ಲಿ ಕರೆದು ಕರೆದು ಹಾಲು ಕೊಡೋಣ. ಅದು ಸೌಹಾರ್ದತೆ, ಮಾನವೀಯತೆ. ಆ ನೆಲೆಯಲ್ಲಿ ನಾವು ಬದುಕಿ ಬಂದವರು. ಈಗ ಬರ್ತಾ 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 ಆ ಮಾನವೀಯ ಸಂಬಂಧ ಕಡಿದು ದೂರ ಹೋಗ್ತಾ ಇದೆ. ಇದು ಒಂದ್ಸಾರೆ ಈ ಥರ ಮಾಡೋದ್ರಿಂದ ನಮ್ಮ ಹಳೆಯ ಸಂಸ್ಕೃತಿ ಉಳಿಸ್ದಂಗಾಗ್ತದೆ ಅಂತ. ಮತ್ತು ಸೌಹಾರ್ದತೆ ಬೆಳೀತು ಇಲ್ಲಿ ನೋಡಿ. ಜಾತಿ ಪಕ್ಷ ಪಾರ್ಟಿ ಏನಿಲ್ಲ, ಎಲ್ಲರೂ ಕೂಡಿ ಕಲಿಯೋದಕ್ಕೆ ಇವತ್ತು ಇಂಥ ಅವಕಾಶ ತುಂಬ 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 ವಿರಳ. ಮೊದಲಿತ್ತು ಊರಲ್ಲಿ ಸಣ್ಣ ಪುಟ್ಟ ಹಬ್ಬ ಹುಣ್ಣಿಮೆ ಆದಾಗ ನೋಡಿ ನಮ್ಮ ದೀಪಾವಳಿ ಹಬ್ಬ ಎಲ್ಲ ಸೇರ್ತದೆ, ಬೇರೆ ಬೇರೆ ಹಬ್ಬಗಳಿಗೆ ಸೇರ್ತದೆ. ಇವತ್ತು ಎಲ್ಲಿ ಯಾರು ಸೇರೋಂಥ ಪರಿಸ್ಥಿತಿ ಇವತ್ತಿಲ್ಲ. ಆ ಮೆಂಟಾಲಿಟಿನೂ ಇಲ್ಲ, ಆ ಕಲ್ಚರ್ ಹೋಗ್ಬಿಡಿ. ಬರ್ತಾ ಬರ್ತಾ ವಿಶೇಷವಾಗಿ ನಿಮಗೆ ಹೇಳೋದು ಯುವಕರಿಗೆ, ನೀವು ಭಾಳ ತಪ್ಪು ಮಾಡ್ತಾ ಇದ್ದೀರಂದ್ರೆ
ಬಹುತೇಕ ನನ್ನ ಮಕ್ಕಳು ಎಲ್ಲರ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಈ ಸಮಾಜದಿಂದ ಭಾಳ ದೂರ ಹೋಗ್ತದೆ. ಮೊಬೈಲ್ ಬಂದಮೇಲೆ ಈಗ ನಮ್ಮ ಮನೆಯಲ್ಲಿ ನನ್ನ ಮಗನೋ ಮೊಮ್ಮನೋ ಕೂತು ಮೊಬೈಲ್ ನೋಡ್ತಾ ಇದ್ರೆ ನಿಮ್ಮ ತಂದೆ ಇರೋದಾರ ಕೇಳೋ ಅಲ್ಲೇ ಮೊಬೈಲ್ ನೋಡ್ತೀನಿ ಅಪ್ಪ ಯಾರೋ ಬಂದ ಅಂತ ನಿಮ್ಮನ್ನು ಮೊಬೈಲ್ ನೋಡಿದ್ರು. ಮತ್ತು ನಮ್ಮ ಸಾನ್ನಿಧ್ಯ ಹೆಂಗಿತ್ತು ಅಂದರೆ ಮನೆ ಮಾವ ಬಂದು ಅಜ್ಜಿ ಬಂದ ಖುಷಿ ಕುಂದಾಡ್ಬಿಡ ಆ ಒಂದು ಮಾನವೀಯ ನೆಲೆ ಮೇಲೆ ಏನಿತ್ತಲ್ಲ ಆ ಸಂಬಂಧ ಅದು ಕಳೆದೋಗ್ತದೆ. ಅದನ್ನು ಈ ಥರ ಮಾಡೋದ್ರಿಂದ ದೊಡ್ಡ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇವತ್ತು ಇಷ್ಟು ಜನರಿಗೆ ಒಬ್ಬನಾಳ್ ಕೊಡೋದಷ್ಟು ಸುಲಭ ಏನಲ್ಲ. ಭಾಳ ದೊಡ್ಡ ಜಾಗದ ಮನೋಭಾವನೆ ಇರಬೇಕು ಅವರು. ಅದು ಸಾಮಾಜಿಕ ಕಾಳಜಿನೂ ಇರಬೇಕು. ಅದೆರಡೂ ಅವರಲ್ಲಿ ಇದೆ. ಇಂಥ ಕಾರ್ಯಕ್ರಮ ಮಾಡಿದವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಹಾರೈಸ್ತೇವೆ. ಮತ್ತು ಅಕ್ಕಪಕ್ಕದವರು ಕೂಡ ಇದನ್ನು ನೋಡಿ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡೋದು ಇಂಥವೆಲ್ಲ ಕಾರ್ಯಕ್ರಮ ಮಾಡಿದರೆ ಭಾಳ ಒಳ್ಳೇದು ಇರೋದು ಅರ್ಥ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಈಗ ನಮ್ಮ ಜೊತೆಗೆ ಕ್ಯಾಲ್ಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಶಾಂತನಾಲ್ ನಾಯ್ಕರವರಿದ್ದಾರೆ. ಮೇಡಮ್, ಏನು ಅನಿಸ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಹಳ್ಳಿಯಲ್ಲಿ ಈ ಥರ ಒಂದು ಕಾರ್ಯಕ್ರಮ ಅಲೆಮನೆ ಹಬ್ಬ ನಡೆಯೋದೇ ಅಪರೂಪ. ಯಾಕೆಂದರೆ ಈಗೆಲ್ಲ ಹಣಕ್ಕಾಗಿ ಆಸೆ ಪಡ್ತಾರೆ. ನಮ್ಮ ಇಲ್ಲಿ ಎಲ್ಲ ರೈತ ಬಾಂಧವರು ಅವರೊಂದು ದಾನ ಧರ್ಮ ಮಾಡ್ತಾರಲ್ಲ, ಎಲ್ರಿಗೂ ಒಂದು ಕಬ್ಬಿನಾಲ ಕುಡಿದು ಮನಸ್ಸು ಖುಷಿ ಪಡಿಸ್ತಾರೆ, ಮನಸ್ಸನ್ನು ಸಿಹಿ ಸಿಹಿ ಮಾಡಿ ಕಳಿಸ್ತಾರೆ. ಹಾಗಾಗಿ ಒಂಥರ ಭಾಳ ಜನ ಸೇರಿ ಒಂಥರ ಸಂಕ್ರಾಂತಿ ಹಬ್ಬ ಆಲೆಮನೆ ಹಬ್ಬದ ವಾತಾವರಣ ನಡೀತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಹಳ್ಳಿಯಲ್ಲಿ ಯುವಕರು ಈ ಥರ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರಲ್ಲ, ತುಂಬ ಖುಷಿ ಪಡ್ತದೆ. ಯಾಕಂದರೆ ಎಲ್ಲ ರೈತರು ಅವರಿಗೆ ಅವ್ರ ಮನಸ್ಸಿಗೆ ಬಂದಿದ್ದೇನೆಂದರೆ ನಾನು ನಾಲ್ಕು ಜನರು ಮನಸ್ಸನ್ನು ಶಾಂತಿಗೊಳಿಸ್ಬೇಕು ಸಿಹಿಗೊಳಿಸ್ಬೇಕು ಅನ್ನುವಂಥದ್ದು. ಯುವಕರು ಈ ಥರ ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಸಂತೋಷ. ನವೀನ ಕಲ್ಲಾಳ ಅವರು ಇದ್ದಾರೆ, ಏನನ್ನಿಸ್ತಾ ಇದೆ ಸರ್ ಇವತ್ತಿನ ಈ ಆಲೆಮನೆ ಹಬ್ಬದ ಬಗ್ಗೆ? ತುಂಬ ಖುಷಿ ಆಗ್ತಿದೆ, ತುಂಬ ಚೆನ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ನಮಗೆಲ್ಲ ಖುಷಿ ಆಯ್ತು. ಈಗ ನಮ್ಮ ಜೊತೆಗೆ ಉದಯ ನಾಯ್ಕರ್ ಇದ್ದಾರೆ. ಉದಯ ನಾಯ್ಕರ್, ಏನನ್ನಿಸ್ತಾ ಇದೆ ಇವತ್ತಿನ ಈ ಆಲೆಮನೆ ಹಬ್ಬದ ಬಗ್ಗೆ? ಆಲೆಮನೆ ಹಬ್ಬದ ಬಗ್ಗೆ ತುಂಬ ಖುಷಿ ಅನಿಸ್ತಾ ಇದೆ. ಈ ಒಂದು 30 ವರ್ಷದ ಹಿಂದೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಆಲೆಮನೆ ಮಾಡ್ತಿದ್ರು ನಮ್ಮ ದೊಡ್ಡವರೆಲ್ಲ, ನಾವು ಚಿಕ್ಕ ಹುಡುಗರು. ಆಮೇಲೆ ಈಗಿನ ಹುಡುಗರಿಗೆ ಅದು ಏನು ಅನ್ನೋದೇ ಗೊತ್ತಿಲ್ಲಾಗಿತ್ತು. ಅಂಥದ್ದನ್ನು ಇವತ್ತು ಬೆಳಕಿ ತಂದು ಮಾಡ್ತಾ ಇದ್ದಾರೆ. ಇದು ಮುಂದೆ ನಡೀತಾ ಇರಬೇಕು. ಎಲ್ಲರೂ ಜನರು ಸಹಕಾರ ಕೊಟ್ಟು ತುಂಬ ಚೆನ್ನಾಗಾಯ್ತು ಇವತ್ತಿನ ಕಾರ್ಯಕ್ರಮ, ಇನ್ನು ಮುಂದೆ ಹಿಂಗೆ ನಡೀತಾ ಇರಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ಈಗ ನಮ್ಮ ಜೊತೆಗೆ ಕಾಲೇಜು ಪ್ರಾಧ್ಯಾಪಕರಾದಂತಹ ಶ್ರೀನಿವಾಸ್ ನಾಯ್ಕರ್ ಇದ್ದಾರೆ. ಸರ್, ಏನು ಅನಿಸ್ತಾ ಇದೆ ಇವತ್ತಿನ ಈ ಆಲೆಮನೆ ಹಬ್ಬದ ಬಗ್ಗೆ? ತುಂಬ ವಿಶೇಷವಾಗಿದೆ. ಹಳ್ಳಿಯ ಒಂದು ಸಂಪ್ರದಾಯದಂತೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನಾಗ್ತಾ ಇದೆ ಅಂತ ಅಂದರೆ ಈ ಆಲೆಮನೆ ಅನ್ನೋ ಒಂದು ಕಲ್ಪನೆಗಳು ತುಂಬ ವಿರಳವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹಳ್ಳಿಯಲ್ಲಿ ನಾವು ಆಯೋಜನೆ ಮಾಡಿರೋದಂತೂ ತುಂಬ ಖುಷಿ ಆಗ್ತಾ ಇದೆ. ಜೊತೆಗೆ ತುಂಬ ಜನ ಕೂಡ ಸೇರಿದ್ದಾರೆ ಇಲ್ಲಿ. ಈ ಸಂದರ್ಭದಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಅದೇ ಆಲೆಮನೆಗಳು ಹಿಂದೆ ನಶಿಸಿ ಹೋಗುವ ಒಂದು ಸಂದರ್ಭದಲ್ಲಿ ಆಲೆಮನೆಯನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಈಗ ನಮ್ಮ ಜೊತೆಗೆ ಲೋಹಿತ್ ನಾಯ್ಕರ್ ಇದ್ದಾರೆ. ಇವರು ಪ್ರಥಮ ದರ್ಜೆ ಕಾಲೇಜ್ ಸಿದ್ದಾಪುರದಲ್ಲಿ ಪ್ರಾಧ್ಯಾಪಕರು. ಸರ್, ಏನನ್ನಿಸ್ತಾ ಇದೆ ಸರ್ ಇವತ್ತಿನ ಈ ಆಲೆಮನೆ ಹಬ್ಬದ ಬಗ್ಗೆ? ನೋಡಿ, ಆಲೆಮನೆ ಅಂತಕ್ಕಂಥದ್ದು ಈಗಿನ ಪೀಳಿಗೆಗೆ ಏನೋ ಒಂದು ವಿಶೇಷ. ಆಲೆಮನೆ ಅಂದರೆ ಏನು ಅಪ್ಪಾಜಿ ಅಂತ ನಮ್ಮ ಮಕ್ಕಳು ಕೇಳ್ತಿದ್ರು. ನಾವು ತೋರಿಸ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕರ್ಕೊಂಬಂದಿದ್ದು. ಸೊ ಇಲ್ಲಿ ಬೆಲ್ಲ ಅರಿಯೋದಿಲ್ಲದೆ ಇರ್ಬೋದು, ಬಟ್ ಹಾಲು ಕುಡಿತಕ್ಕಂಥದ್ದು ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ನಮಗೆಲ್ಲ ತುಂಬ ಖುಷಿಯಾಗಿದೆ. ಮತ್ತು ಈ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಥರ ಒಂದು ಕಾರ್ಯಕ್ರಮ ಆಗಿದ್ದು ಈ ಭಾಗದಲ್ಲಿ ವಿಶೇಷ, ಮತ್ತು ನನಗೆ ಅನಿಸಿರೋ ಪ್ರಕಾರ ಇದೇ ನನಗೆ ಫಸ್ಟ್ ಅಂತ ಅನ್ಬೋದು ನಮ್ಮ ಹಳ್ಳಿಮಕ್ಕಿ ಒಂದು ಕ್ಷೇತ್ರದಲ್ಲಿ. ಮತ್ತು ಈ ಥರ ಕಾರ್ಯಕ್ರಮಗಳು ಮತ್ತೆ ಆಯೋಜನೆ ಆಗಲಿ ಅಂತ ನಾನು ಆಶಿಸ್ತಾ ಎಲ್ಲರಿಗೂ ವಿಶ್ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು.
ಮಂಜುನಾಥ್ ಭಟ್ರೆ, ಇವತ್ತಿನ ಈ ಆಲೆಮನೆ ಹಬ್ಬದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಜವಾಗ್ಲೂ ಈ ಆಲೆಮನೆ ಇದೆ ಅಂತ ಗೊತ್ತೇ ಇರಲಿಲ್ಲ. ಸಂಜೆ 7-7:30 ಗೊತ್ತಾಯಿತು. ಹಂಗೆ ಇಮ್ಮಿಡಿಯೇಟ್ ಹೊರಟು ಇಮ್ಮಿಡಿಯೇಟ್ ಇಲ್ಲಿ ಹಂಗೆ ಬಂದ್ವಿ. ಒಳ್ಳೆ ಕಬ್ಬನಾಲು ಮತ್ತು ಮಿರ್ಚಿ, ಬಿಸಿ ಬಿಸಿ ಮಿರ್ಚಿ ಮತ್ತು ಮಂಡಕ್ಕಿ, ಇಷ್ಟು ವ್ಯವಸ್ಥೆನ ಫ್ರೀಯಾಗಿ ಆಯೋಜನೆ ಮಾಡಿದ್ದಾರೆ. ಆಯಿತಾ, ಈ ಕ್ಯಾದ್ಗಿ ಅಥವಾ ಹಳ್ಳಿಮುಖಿ ಏನು ಆರ್ಗನೈಸ್ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಲ್ಮೋಸ್ಟ್ ನಾನು ನೋಡಿದಂಗೆ ಫುಲ್ ಕ್ರೌಡ್ ಇದೆ. ಆಲ್ಮೋಸ್ಟ್ 500+ ಇದ್ದಾರೆ, ಜನ ಇದ್ದಾರೆ. ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಎಷ್ಟು ಬೇಕಾದರೂ ಕಬ್ಬಿನಲ್ಲಿ ಕುಡಿಬೋದು. ಮೊದಲಿನಂಗೆ ಯಾರು ಕಬ್ಬಿನಲ್ಲಿ ಕುಡಿತಿಲ್ಲ, ಸ್ಟಿಲ್ ಇದೊಂದು ಅವಕಾಶ. ಎಷ್ಟು ಬೇಕಾದರೂ ನೀವು ಕುಡಿಬೋದು. 5-6 ಲೋಟ ಎಷ್ಟು ಬೇಕಾದರೂ ಕುಡೀರಿ, ಫುಲ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಹೀಗೆ ಈ ಥರದ ಎಲ್ಲ ಇದರಲ್ಲೂ ಎಲ್ಲ ಜನ ಭಾಗವಹಿಸಬೇಕು. ಮತ್ತು ನಮ್ಮೂರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಾಗಬೇಕು. ಅದು ಮುಖ್ಯ. ಓಕೆ ಸರ್, ಥ್ಯಾಂಕ್ ಯು. ಉಷಾ ಮತ್ತು ಪೂಜಾರ ಅವರು ಇದ್ದಾರೆ. ಮೇಡಮ್, ಏನ್ ಅನಿಸ್ತಾ ಇದೆ ಇವತ್ತಿನ ಈ ಪ್ರೋಗ್ರಾಮ್ ಬಗ್ಗೆ? ತುಂಬಾ ಖುಷಿ ಆಗ್ತಾ ಉಂಟು. ನಿಮ್ಗೆ ಖುಷಿ ಆಗ್ತಾ ಇದೆ? ಯಾಕೆಂದ್ರೆ ಸ್ವಂತ ಖರ್ಚಿನಲ್ಲಿ ಒಬ್ರು ಆಲೆಮನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಪಡುವಂತ ವಿಷಯ ಅದು. ನಮ್ಮ ಹಳ್ಳಿಮುಖಿಯಲ್ಲಿ ಕಮಲಾಕರ್ ನಾಯ್ಕ್ ಮತ್ತೆ ದಿನೇಶ್ ನಾಯ್ಕ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಆಲೆಮನೆ ಮಾಡಿ ಹಳ್ಳಿಮುಖಿ ಮತ್ತೆ ಕ್ಯಾದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಹೆಗ್ಗಳಿಕೆಯನ್ನು ಪಾತ್ರರಾಗಿದ್ದಾರೆ ಅಂತ ಹೇಳ್ಕೊಂಡು ಜನ ಹೀಗೆ ಮುಂದೆ ನಡೀತಾ ಇರಲಿ ಅಂತ ನಾವು ಆಶಿಸ್ತೇವೆ. ಅವರಿಗೆ ಎಲ್ಲ ಊರ ನಾಗರಿಕರು, ಯುವಕರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅವರಿಗೆಲ್ಲ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ. ಓಕೆ ಮೇಡಮ್, ಥ್ಯಾಂಕ್ ಯು. ಫೈನಲ್ ಆಗಿ ಹಳ್ಳಿಮುಖಿ ಆಲೆಮನೆ ಹಬ್ಬ ಮುಗಿಸಿ ಹೊರಟ್ವಿ. ನಂಗೆ ಶಶಾಂಕ್ ಅವರು ವಿಡಿಯೋಗ್ರಫಿ ಮಾಡಿಕೊಟ್ರು ಬ್ಯಾಕ್ ಕ್ಯಾಮ್ರಾ. ಸೊ ಅವ್ರಿಗೆ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಊರವರು ಕೂಡ ತುಂಬಾ ಸಹಕಾರ ನೀಡಿದ್ದಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಇದೇ ತರ ವಿಡಿಯೋಗಳಿಗಾಗಿ ಹಲಸಿನ ಮನೆ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.